Welcome to M2 tutorial. Friends, hindina video dalli naavu JavaScript alli variable andre enu adanna yav rite use martivi adar bagge tilkonidvi. Hindina video dalli naavu variables na bariyokke rules enide yenen rules ide adanna yav rite use martivi adar bagge tilkolona. Adakku modlu neevu ee channel na subscribe madilla andre please ee channel na subscribe maadi ಹಾಗೂ ಇದನ್ನ ಶೇರ್ ಮಾಡಿ. ನೀವು ಜಾವಾಸ್ಕ್ರಿಪ್ಟ್ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದರೆ ಈ ಪ್ಲೇಲಿಸ್ಟಲ್ಲಿ ಬರುವ ಎಲ್ಲ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ ಈಗ ನಾವು ನೋಡೋಣ ವೇರಿಯಬಲ್ಸ್ ರೂಲ್ಸ್ ಬಗ್ಗೆ. ಆಲ್ರೆಡಿ ನಾವು ನೋಡಿದ್ದೀವಿ ವೇರಿಯಬಲ್ ನಾವು ಡಿಫೈನ್ ಮಾಡೋಕ್ಕೆ ವ್ಯಾರ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ತೀವಿ, ಪ್ಲಸ್ ವೇರಿಯಬಲ್ ನೇಮ್ ಕೊಡ್ತೀವಿ. ಇವಾಗ ರೂಲ್ಸ್ ಏನಂದರೆ ಆ ವೇರಿಯಬಲ್ ನೇಮ್ ನಾವು ಬರೆಯೋಕ್ಕೆ ಇರೋ ಫಸ್ಟ್ ರೂಲ್ ಏನಂದರೆ ನಾವು ಯಾವುದೇ ರೀತಿಯ ಪ್ರೀ ಡಿಫೈನ್ ಕೀವರ್ಡ್ಸ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ, ಯೂಸ್ ಮಾಡಬಾರ್ದು, ಅದು ಮಾಡಿದ್ರು ಎರರ್ ತೋರಿಸುತ್ತೆ. ಪ್ರೀಡಿಫೈನ್ ಕೀವರ್ಡ್ಸ್ ಅಂದರೆ ಕೆಲವು ನೇಮ್ಸ್ನ ಆಲ್ರೆಡಿ ಡಿಫೈನ್ ಮಾಡಿದ್ದಾರೆ ಇದು ಪರ್ಟಿಕ್ಯುಲರ್ ಯೂಸ್ಗಾಗಿ, ಪರ್ಟಿಕ್ಯುಲರ್ ಪರ್ಪಸ್ಗೋಸ್ಕರ ಅಂತ ನಾವು ಕೀವರ್ಡ್ಸ್ನ ಯೂಸ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ಇಫ್ ಇದೆ, ಇದೊಂದು ಕೀವರ್ಡ್, ಫಾರ್ ಇದೆ, ಫಂಕ್ಷನ್ ಇದೆ, ವೈಲ್, ವಿ ಆರ್, ಈ ರೀತಿ ಈ ಕೀವರ್ಡ್ಸ್ನ ನಾವು ಪರ್ಟಿಕ್ಯುಲರ್ ಪರ್ಪಸ್ಗಾಗಿ ಮಾತ್ರ ಯೂಸ್ ಮಾಡಬೇಕು ಅಂತ ಆಲ್ರೆಡಿ ಅದನ್ನು ಡಿಫೈನ್ ಮಾಡಿದ್ದೀವಿ, ಅದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಂದರೆ ಈ ವೇರಿಯಬಲ್ ನೇಮ್ನ ಫಸ್ಟ್ ಕ್ಯಾರೆಕ್ಟರ್ ಯಾವಾಗಲೂ ಒಂದು ಲೆಟರ್ ಇರಬೇಕು, ಇಲ್ಲ ಒಂದು ಅಂಡರ್ಸ್ಕೋರ್ ಸಿಂಬಲ್ ಇರಬೇಕು, ಇಲ್ಲ ಡಾಲರ್ ಸಿಂಬಲ್ ಇರಬೇಕು, ಈ ಮೂರಲ್ಲಿ ಯಾವುದಾದ್ರೂ ಒಂದು ಇರಬೇಕು. ಇದು ಬಿಟ್ಟು ಬೇರೆ ನಾವು ಯಾವುದು ಯೂಸ್ ಮಾಡೋವಾಗಿಲ್ಲ. ಫಸ್ಟ್ ಲೆಟರ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ರೋಲ್ ನಂಬರ್, ಇದು ವೇರಿಯಬಲ್ ನೇಮ್. ಫಸ್ಟ್ ಕ್ಯಾರೆಕ್ಟರ್ ಏನಿದೆ ಆರ್, ಒಂದು ಲೆಟರ್, ಸ್ಮಾಲ್ ಲೆಟರ್ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ಲೆಟರ್ ಆಗಿರ್ಬೋದು, ಯಾವುದಾದ್ರೂ ಎನಿ ಲೆಟರ್ ನಾವು ಯೂಸ್ ಮಾಡ್ಬೋದು ಫಸ್ಟ್ ಲೆಟರ್ ಆಗಿ, ಫಸ್ಟ್ ಕ್ಯಾರೆಕ್ಟರ್. ನೆಕ್ಸ್ಟ್ ಇಲ್ಲ ಅಂಡರ್ಸ್ಕೋರ್ ಸಿಂಬಲ್, ಇಲ್ಲಿ ನೋಡ್ಬೋದು ಅಂಡರ್ಸ್ಕೋರ್ ಸಿಂಬಲ್ ಅಂದ್ರೆ ಈ ರೀತಿ ಅಂಡರ್ಸ್ಕೋರ್ ಸಿಂಬಲ್, ಈ ಸಿಂಬಲ್ನ ಯೂಸ್ ಮಾಡ್ಬೋದು ನಾವು, ಇಲ್ಲ ಡಾಲರ್ ಸಿಂಬಲ್ ಯೂಸ್ ಮಾಡ್ಬೋದು. ಈ ಮೂರನ್ನ ಬಿಟ್ಟು ನಾವು ಬೇರೆ ನಂಬರ್ಸ್ ಆಗಲಿ ಬೇರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಗಿರಲಿ ಅದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ, ಅದು ಯೂಸ್ ಮಾಡಿದ್ರು ಅದು ಎರರ್ ತೋರಿಸತ್ತೆ, ವರ್ಕ್ ಆಗಲ್ಲ ಅದು. ನೆಕ್ಸ್ಟ್ ಥರ್ಡ್ ಏನಂದರೆ ವೇರಿಯಬಲ್ಸ್ ಯಾವಾಗಲೂ ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ಕೇಸ್ ಸೆನ್ಸಿಟಿವ್ ಅಂದರೆ ಸ್ಮಾಲ್ ಲೆಟರ್ ಮತ್ತು ಕ್ಯಾಪಿಟಲ್ ಲೆಟರ್ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಎಕ್ಸಾಂಪಲ್, ನಾವು ವೇರ್ ಎಲ್ಲ ಎನ್ ಯು ಎಂ ಸ್ಮಾಲ್ ಲೆಟರ್ ಅಲ್ಲಿ ಒಂದು ವೇರಿಯಬಲ್ ನೇಮ್ ಬರೆದಿದ್ದೀವಿ, ಇನ್ನೊಂದು ಎನ್ ಯು ಎಂ ನಮ್ ಇದರಲ್ಲಿ ಎನ್ ಅನ್ನೋದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆದಿದ್ದೀವಿ. ಇವೆರಡು ಸೆಪರೇಟ್ ವೇರಿಯಬಲ್ಸ್, ಇವೆರಡು ಸ್ಪೆಲ್ಲಿಂಗ್ ಸೇಮ್ ಇದೆ, ಎಲ್ಲ ಕರೆಕ್ಟ್ ಆಗಿದೆ, ಆದರೆ ಕೇಸ್ ಸೆನ್ಸಿಟಿವ್, ಇದರಲ್ಲಿ ಎಲ್ಲ ಸ್ಮಾಲ್ ಲೆಟರ್ ಇದೆ, ಇದರಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಇದೆ, ಆದ್ರಿಂದ ಎರಡು ಡಿಫ್ರೆಂಟ್ ವೇರಿಯಬಲ್ಸ್ ಆಗಿ ಕನ್ಸಿಡರ್ಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಈಗ ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ ಇದು ಯಾವ ರೀತಿ ಇದೆ ಅಂತ. ನೋಡಿ, ಆಲ್ರೆಡಿ ನಾವು ಇಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ ವೇರಿಯಬಲ್ನ ಡಿಕ್ಲರೇಷನ್ ಮತ್ತು ವೇರಿಯಬಲ್ ಇನಿಷಿಯಲೈಸೇಷನ್ ಬಗ್ಗೆ ಎರಡು ನೋಡಿದ್ದೀವಿ. ಇಲ್ಲ ಎರಡೂ ಸೇರಿ ನಾವು ಒಂದೇ ಲೈನಲ್ಲಿ ಸಹ ಈ ರೀತಿ ಯೂಸ್ ಮಾಡ್ಬೋದು, ಅದರ ಔಟ್ಪುಟ್ ಇಲ್ಲಿ ಬಂದಿದೆ. ಈಗ ಬನ್ನಿ ಈ ರೂಲ್ಸ್ನ ನಾವು ಇಲ್ಲಿ ಅಪ್ಲೈ ಮಾಡೋಣ ಯಾವ ರೀತಿ ಅಂತ. ಎಕ್ಸಾಂಪಲ್, ಇಲ್ಲಿ ವೇರ್ ನೇಮ್ ಟು ರವಿ ಅಂತ ಒಂದು ನೇಮ್ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ ಲೆಟರ್ ಕೊಟ್ಟಿದ್ದೀನಿ, ಲೆಟರ್ ಕೊಟ್ಟರೆ ಔಟ್ಪುಟ್ ಕರೆಕ್ಟಾಗಿ ಬರ್ತಾ ಇದೆ, ಇಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಇಲ್ಲ. ಇದರ ಬದಲು ಅಂಡರ್ಸ್ಕೋರ್ ಸಿಂಬಲ್ ಯೂಸ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಅಂಡರ್ಸ್ಕೋರ್, ಸಾರಿ ಇಲ್ಲಿ ಹೇಳಬೇಕಾಗಿರೋದು ನೇಮ್ ಟು, ಇದು ವೇರಿಯಬಲ್ ನೇಮ್. ನೋಡಿ, ಸ್ಟಾರ್ಟಿಂಗಲ್ಲಿ ಎನ್ ಅನ್ನೋದು ಕ್ಯಾಪ್ ಲೆಟರ್ ಇದೆ, ಅದಾದಮೇಲೆ ಮಧ್ಯದಲ್ಲಿ ಇಲ್ಲ ಲಾಸ್ಟಲ್ಲಿ ನಾವು ನಂಬರ್ಸ್ ಯೂಸ್ ಮಾಡ್ಬೋದು, ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಇದರ ಬದಲು ನಾನು ಯೂಸ್ ಮಾಡ್ತೀನಿ ಅಂಡರ್ಸ್ಕೋರ್ ಸಿಂಬಲ್, ಇಲ್ಲೂ ಸಹ ನಾನು ಅಂಡರ್ಸ್ಕೋರ್ ಅಂತ ಚೇಂಜ್ ಮಾಡ್ತೀನಿ ಅಂಡರ್ಸ್ಕೋರ್. ಬನ್ನಿ ಇವಾಗ ಇದರ ಔಟ್ಪುಟ್ ನೋಡೋಣ, ವರ್ಕ್ ಆಗತ್ತೆ ಇಲ್ಲ ಇದನ್ನ ನಾನು ಚೇಂಜ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗತ್ತೆ. ರಮೇಶ್ ಅಂತ ನೇಮ್ ಕೊಟ್ಟಿದ್ದೀನಿ, ಬನ್ನಿ ಔಟ್ಪುಟ್ ನೋಡಿದ್ರೆ ನೋಡಿ ರಮೇಶ್ ಅಂತ ಚೇಂಜ್ ಆಯ್ತು ಇಲ್ಲಿ, ಅಂದ್ರೆ ಅಂಡರ್ಸ್ಕೋರ್ ಸಿಂಬಲ್ ಕೊಟ್ಟರು ವರ್ಕ್ ಆಗತ್ತೆ. ನೆಕ್ಸ್ಟ್ ಥರ್ಡ್ ನಾವು ಡಾಲರ್ ಸಿಂಬಲ್ ಯೂಸ್ ಮಾಡೋಣ ಇಲ್ಲಿ, ಡಾಲರ್ ಇಲ್ಲೂ ಸಹ ನಾನು ಡಾಲರ್ ಸಿಂಬಲೇ ಯೂಸ್ ಮಾಡ್ತೀನಿ, ಡಾಲರ್ ಸಿಂಬಲ್ ರಮೇಶ್ ಬದಲು ನಾನು ಬೇರೆ ನೇಮ್ ಯೂಸ್ ಮಾಡ್ತೀನಿ ರಾಜು, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ಅದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ. ನೋಡಿ ರಾಜು ಅಂತ ಔಟ್ಪುಟ್ ಬಂತಿಲ್ಲಿ, ಅಂದ್ರೆ ಡಾಲರ್ ಸಿಂಬಲ್ ಕೊಟ್ಟರು ಸಹ ವರ್ಕ್ ಆಗ್ತಾ ಇದೆ. ಈ ಮೂರನ್ನ ಬಿಟ್ಟು ಬೇರೆ ನಾವು ಏನಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ ಕೊಡೋಣ, ಒಂದು ಬೇರೆ ಸ್ಪೆಷಲ್ ಲೆಟರ್ ಇದೆ, ಸ್ಪೆಷಲ್ ಕ್ಯಾರೆಕ್ಟರ್, ಸ್ಟಾರ್ ಕೊಡ್ತಾ ಇದ್ದೀನಿ, ಇಲ್ಲೂ ಸಹ ನಾನು ಸ್ಟಾರ್ ಅಂತ ಕೊಡ್ತೀನಿ. ಇಲ್ಲಿ ನಾನು ಸ್ಟಾರ್ ಕೊಟ್ಟ ತಕ್ಷಣ ನೀವು ನೋಡ್ಬೋದು ಎರರ್ ಬಂದಿದೆ, ಇಲ್ಲಿ ಒಂದು ರೆಡ್ ಲೈನ್ ಇಲ್ಲಿ ಬರ್ತಾ ಇದೆ, ಇದರ ಅರ್ಥ ಏನಂದ್ರೆ ಇದರಲ್ಲಿ ಎರರ್ ಇದೆ ಅಂತ, ಏನೋ ಮಿಸ್ಟೇಕ್ ಇದೆ ಅಂತ.
output ನೋಡೋಣ ಬರುತ್ತಾ ಇಲ್ವಾ ಅಂತ. ನೋಡಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ನೋಡಿ JavaScript ದು output ಏ ಬರ್ಲಿಲ್ಲ ಅಲ್ಲಿ, ಯಾಕಂದ್ರೆ ಇಲ್ಲಿ ಎರರ್ ಬಂದಿದೆ, ಇಲ್ಲಿ ತಪ್ಪು ಮಾಡಿದೀವಿ ನಾವು. ವೇರಿಯಬಲ್ ನೇಮ್ ಬರೆಯುವಾಗ ರೂಲ್ ಫಾಲೋ ಮಾಡಿಲ್ಲ, ಸ್ಟಾರ್ ಕೊಡೋ ಹಾಗಿಲ್ಲ ನಾವು, ಯಾವುದೇ ರೀತಿಯ ಸ್ಪೆಷಲ್ ಕ್ಯಾರೆಕ್ಟರ್ ಕೊಡೋ ಹಾಗಿಲ್ಲ. ಸ್ಟಾರ್ ಬದಲು ನಾನು ಯೂಸ್ ಮಾಡ್ತೀನಿ ನಂಬರ್, ಯಾವುದೋ ಒಂದು ನಂಬರ್ 7 ಅಂತ ಕೊಡ್ತಾ ಇದ್ದೀನಿ. 7 ಅಂತ ಕೊಟ್ಟರು ನೀವು ನೋಡ್ಬೋದು ಇಲ್ಲಿ 7 ಕೊಟ್ಟ ತಕ್ಷಣ ಕಂಪ್ಲೀಟ್ ಅಂಡರ್ಲೈನ್ ಬಂದಿದೆ ಇಲ್ಲಿ. ಇದರ ಅರ್ಥ ಏನಂದ್ರೆ ಎರರ್ ಇದೆ ಅಂತ. ಈಗ ಬನ್ನಿ ನಾವು ರಿಫ್ರೆಶ್ ಮಾಡಿ ನೋಡೋಣ ಔಟ್ಪುಟ್ ಬರುತ್ತಾ ಇಲ್ಲ. ನೋಡಿ ಬರಲ್ಲ ಔಟ್ಪುಟ್, ಯಾಕಂದ್ರೆ ಎರರ್ ಇದೆ ಇಲ್ಲಿ ಅಂತ, ಅದಕ್ಕಾಗಿ ಔಟ್ಪುಟ್ ಬರ್ತಾ ಇಲ್ಲ. ಅರ್ಥ ಆಯ್ತಲ್ಲ? ನಾವು ಯಾವುದೇ ರೀತಿಯ ಸ್ಟಾರ್ಟಿಂಗ್ ಲೆಟರ್, ಯಾವಾಗಲೂ ಒಂದು ಲೆಟರ್ ಇರಬೇಕು, ಇಲ್ಲ ಒಂದು ಅಂಡರ್ಸ್ಕೋರ್ ಸಿಂಬಲ್ ಇರಬೇಕು, ಇಲ್ಲ ಡಾಲರ್ ಸಿಂಬಲ್ ಇರಬೇಕು. ಇದಾದ್ಮೇಲೆ ಮಧ್ಯದಲ್ಲಿ ನಾವು ಏನಾದರೂ ಯೂಸ್ ಮಾಡ್ಬೋದು. ಇಲ್ಲಿ ಲಾಸ್ಟಲ್ಲಿ 2 ಯೂಸ್ ಮಾಡಿದ್ದೀನಿ, ಅದರ ಬದಲು ನಾನು ಇಲ್ಲಿ ಮಧ್ಯದಲ್ಲಿ ಸ್ಟಾರ್ ಯೂಸ್ ಮಾಡ್ತೀನಿ. ನೋಡೋಣ ಬರುತ್ತೋ ಇಲ್ವೋ ಅಂತ. ಮಧ್ಯದಲ್ಲಿ ಸ್ಟಾರ್ ಲೆಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೊಡ್ತಾ ಇದ್ದೀನಿ, ಸ್ಟಾರ್ ಸ್ಟಾರ್ ಕೊಟ್ಟಿದ್ದೀನಿ. ಸಾರಿ ಸ್ಟಾರ್ ಅಂತ ಯೂಸ್ ಮಾಡೋ ಹಾಗಿಲ್ಲ, ನಾನಿಲ್ಲಿ ರೂಲ್ ಹೇಳೋದು ಮರ್ತೋಗ್ಬಿಟ್ಟೆ. ನಾವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಲ್ಲಿ ವೇರಿಯಬಲ್ ನೇಮ್ಗೆ ಇವಾಗ ತೋರಿಸಿದ ಡಾಲರ್ ಮತ್ತೆ ಅಂಡರ್ ಸ್ಕೋರ್ ಈ ಎರಡು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬಿಟ್ಟು ಬೇರೆ ಯಾವುದೇ ರೀತಿಯ ಸ್ಪೆಷಲ್ ಕ್ಯಾರೆಕ್ಟರ್ಸ್ ನಾವು ಯೂಸ್ ಮಾಡಬಾರ್ದು. ಅದಕ್ಕಾಗಿ ಎರರ್ ತೋರಿಸ್ ಮಧ್ಯದಲ್ಲಾಗಲಿ ಸ್ಟಾರ್ಟಿಂಗ್ ಆಗಲಿ ಎಲ್ಲೂ ಯೂಸ್ ಮಾಡೋ ಹಾಗಿಲ್ಲ. ಇದರ ಬದಲು ನಂಬರ್ ನಂಬರ್ ನಾನು ಮಧ್ಯದಲ್ಲಿ 9 ಕೊಡ್ತಾ ಇದ್ದೀನಿ, ಇಲ್ಲೂ 9 ಕೊಡ್ತೀನಿ, ಇಲ್ಲೂ 9 ಕೊಡ್ತೀನಿ ಮಧ್ಯದಲ್ಲಿ. ನೋಡಿ ಯಾವುದೇ ರೀತಿಯ ಅಂಡರ್ಲೈನ್ ಬಂದಿಲ್ಲ ಇಲ್ಲಿ. ಔಟ್ಪುಟ್ ನೋಡೋಣ ಬರುತ್ತಾ ಇಲ್ವ ಅಂತ. ನೋಡಿ ಔಟ್ಪುಟ್ ಬಂತು. ಅರ್ಥ ಆಯ್ತಲ್ಲ? ಒಂದು ವೇರಿಯಬಲ್ ನೇಮ್ನ ಡಿಕ್ಲೇರ್ ಮಾಡೋಕೆ ಇರೋ ರೂಲ್ಸ್, ಫಸ್ಟ್ ಒನ್ ಕೀವರ್ಡ್ ಯೂಸ್ ಮಾಡಬಾರ್ದು. ಕೀವರ್ಡ್ ಬಗ್ಗೆನೂ ನೋಡೋಣ. ಫಾರ್ ಅನ್ನೋದು ಒಂದು ಕೀವರ್ಡ್ ಇದೆ, ಅದನ್ನು ನಾನು ಯೂಸ್ ಮಾಡ್ತೀನಿ ಇಲ್ಲಿ ಇವಾಗ. ನೋಡಿ ಫಾರ್ ಅಂತ ಕೊಟ್ಟ ತಕ್ಷಣ ಅಂಡರ್ಲೈನ್ ಬಂತಲ್ಲಿ, ಇಲ್ಲಿ ನಾನು ಫಾರ್ ಕೊಡ್ತೀನಿ, ಔಟ್ಪುಟ್ ಬರಲ್ಲ. ನೀವು ಇದು ನೋಡಿದ ತಕ್ಷಣನೇ ನಿಮ್ಗೆ ಗೊತ್ತಾಗತ್ತೆ, ಫಾರ್ ಇಲ್ಲಿ ನೋಡಿದ್ರೇನೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಂಡರ್ಲೈನ್ ಬಂದಿದೆ ಅಂದ್ರೆ ಎರರ್ ಇದೆ ಇಲ್ಲಿ ಅಂತ. ನೀವು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಔಟ್ಪುಟ್ ಬರಲ್ಲ, ಇಟ್ಸ್ ನಾಟ್ ವರ್ಕಿಂಗ್. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಫಸ್ಟ್ ಏನಂದ್ರೆ ಕೀವರ್ಡ್ ಯೂಸ್ ಮಾಡೋ ಹಾಗಿಲ್ಲ ಈ ರೀತಿ ಫಾರ್ ಇಫ್ ಯಾವುದೇ ಕೀವರ್ಡ್. ಸೆಕೆಂಡ್, ನಾವು ಲೆಟರ್ ಯೂಸ್ ಮಾಡಬೇಕು, ಫಸ್ಟ್ ಕ್ಯಾರೆಕ್ಟರ್ ಯಾವಾಗಲೂ ಲೆಟರ್ ಇರಬೇಕು, ಇಲ್ಲ ಅಂಡರ್ ಸ್ಕೋರ್ ಇರಬೇಕು, ಇಲ್ಲ ಡಾಲರ್ ಸಿಂಬಲ್ ಇರಬೇಕು. ಅದರ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡೋ ಹಾಗಿಲ್ಲ, ಮಧ್ಯದಲ್ಲಿ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಂದ್ರೆ ಕೇಸ್ ಸೆನ್ಸಿಟಿವ್, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೂ ಮೊದಲು. ಇನ್ನೊಂದು ಏನಂದ್ರೆ ನಾವು ಯಾವುದೇ ರೀತಿಯ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡೋ ಹಾಗಿಲ್ಲ. ಸ್ಪೆಷಲ್ ಕ್ಯಾರೆಕ್ಟರ್ ಅಲ್ಲಿ ಬರೀ ಡಾಲರ್ ಸಿಂಬಲ್ ಮತ್ತೆ ಅಂಡರ್ ಸ್ಕೋರ್ ಇವೆರಡು ಮಾತ್ರ ಯೂಸ್ ಮಾಡಬೇಕಾಗತ್ತೆ, ಬೇರೆ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲಿ ಯೂಸ್ ಮಾಡಬಾರ್ದು, ಎರರ್ ಬರುತ್ತೆ. ನೆಕ್ಸ್ಟ್ ಕೇಸ್ ಸೆನ್ಸಿಟಿವ್. ಕೇಸ್ ಸೆನ್ಸಿಟಿವ್ ಅಂದ್ರೆ ಎಕ್ಸಾಂಪಲ್ ನೇಮ್ ಟು, ಇಲ್ಲಿ ಕೊಟ್ಟಿದ್ದೀನಿ ನಾನು ನೇಮ್ ಟು ಅಂತ, ಇಲ್ಲೂ ಸಹ ನೇಮ್ ಟು ಕೊಟ್ಟಿದ್ದೀನಿ. ಔಟ್ಪುಟ್ ನೋಡೋಣ ಏನ್ ಬರುತ್ತೆ ಅಂತ. ಔಟ್ಪುಟ್ ಸೇಮ್ ಬಂದಿದೆ. ಇವಾಗ ನೆಕ್ಸ್ಟ್ ನಾನು ಇದನ್ನು ಚೇಂಜ್ ಮಾಡ್ತೀನಿ, ಇದನ್ನೇ ಕಾಪಿ ಮಾಡಿ ಕಂಟ್ರೋಲ್ ವಿ. ಇಲ್ಲಿ ನೇಮ್ ಟೂನ ಎರಡು ಸತಿ ನಾವು ಡಿಸ್ಪ್ಲೇ ಮಾಡೋಣ, ಕಂಟ್ರೋಲ್ ವಿ. ಬನ್ನಿ ಔಟ್ಪುಟ್ ನೋಡೋಣ ಏನ್ ಬರುತ್ತೆ ಅಂತ. ನೋಡಿ ರಾಜು ರಾಜು, ಇವಾಗ ಇಲ್ಲಿ ನೇಮ್ ಟು, ಇಲ್ಲಿ ನೇಮ್ ಟು ಇದೆ. ನಾನು ಸೆಕೆಂಡ್ ಯೂಸ್ ಮಾಡ್ತೀನಿ ರಾಜು ಬದಲು ರಮೇಶ್ ಅಂತ. ರಮೇಶ್ ಕೊಟ್ರೆ ರಿಫ್ರೆಶ್ ಮಾಡಿದ್ರೆ ನೀವು ನೋಡ್ಬೋದು ರಮೇಶ್ ಮಾತ್ರ ತಗೊಳ್ಳುತ್ತೆ, ಯಾಕಂದ್ರೆ ಸೆಕೆಂಡ್ ಟೈಮ್ ನೇಮ್ ಟು ಫಸ್ಟ್ ರಾಜು ಇತ್ತು, ನೇಮ್ ಟು ಸೆಕೆಂಡ್ ರಮೇಶ್ ಕೊಟ್ಟಾಗ ರಾಜು ಒಟ್ಟಾಯ್ತು. ಇವೆರಡರಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಇಲ್ಲ. ಇದರ ಬದಲು ನೇಮ್ ಟು ಇವಾಗ ಕೇಸ್ ಸೆನ್ಸಿಟಿವ್ ನೋಡೋಣ. ಒಂದು ಸೆಕೆಂಡ್ ಒನ್ಗೆ ನಾನು ಕ್ಯಾಪಿಟಲ್ ಏನ್ ಕೊಡ್ತೀನಿ, ಇಲ್ಲೂ ಸಹ ಕ್ಯಾಪಿಟಲ್ ಏನ್ ಕೊಡೋಣ, ಕ್ಯಾಪಿಟಲ್. ಇವಾಗ ಔಟ್ಪುಟ್ ನೀವು ನೋಡಿದ್ರೆ ಇಲ್ಲಿ ನೇಮ್ ಟು ಸ್ಮಾಲ್ ಲೆಟರ್ ಅಲ್ಲಿ, ನೇಮ್ ಟು ಕ್ಯಾಪಿಟಲ್ ಲೆಟರ್ ಅಲ್ಲಿ, ಒಂದಕ್ಕೆ ನೇಮ್ ರಾಜು ಕೊಟ್ಟಿದ್ದೀನಿ, ಇನ್ನೊಂದಕ್ಕೆ ರಮೇಶ್ ಕೊಟ್ಟಿದ್ದೀನಿ. ಔಟ್ಪುಟ್ ಎರಡೂ ಔಟ್ಪುಟ್ ಸಹ ಬರುತ್ತೆ, ಯಾಕಂದ್ರೆ ಕೇಸ್ ಸೆನ್ಸಿಟಿವ್. ಇದೇ ಸೆಪರೇಟ್ ವೇರಿಯಬಲ್, ಇದೇ ಸೆಪರೇಟ್ ವೇರಿಯಬಲ್. ಇಲ್ಲಿ ನೋಡಿ ರಿಫ್ರೆಶ್ ಮಾಡಿದ್ರೆ ರಾಜುನು ಬಂತು, ರಮೇಶು ಬಂತು. ಇದು ಕೇಸ್ ಸೆನ್ಸಿಟಿವ್ ಅಂದ್ರೆ ನಾವು ಏನಾದ್ರೂ ಒಂದು ಲೆಟರ್ ಚೇಂಜ್ ಮಾಡಿದ್ರೂ ಸಹ ಅದು ಡಿಫ್ರೆಂಟ್ ವೇರಿಯಬಲ್ ಆಗಿ ಕನ್ಸಿಡರ್ ಆಗುತ್ತೆ ಕೇಸ್ ಸೆನ್ಸಿಟಿವ್ ಅಲ್ಲಿ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇದು ನಾವು ವೇರಿಯಬಲ್ ನ ಯಾವ ರೀತಿ ಬರಿಬೇಕು ಅಂತ, ವೇರಿಯಬಲ್ ಬರೆಯೋದ್ರಲ್ಲಿ ರೂಲ್ಸ್ ಏನೇನಿದೆ ಅಂತ. ಈ 4 ರೂಲ್ಸ್ ನೀವು ನೆನಪಿಟ್ಕೋಬೇಕು. ಒಂದು, ಪ್ರೀ ಕೀವರ್ಡ್ಸ್ ಯೂಸ್ ಮಾಡೋ ಹಾಗಿಲ್ಲ.
ಸೆಕೆಂಡ್, ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡೋ ಹಾಗಿಲ್ಲ, ಡಾಲರ್ ಮತ್ತು ಅಂಡರ್ ಸ್ಕೋರ್ ಬಿಟ್ಟು. ಥರ್ಡ್, ಫಸ್ಟ್ ಲೆಟರ್ ಯಾವಾಗಲೂ ಲೆಟರ್ ಇರಬೇಕು, ಇಲ್ಲ ಅಂಡರ್ ಸ್ಕೋರ್ ಸಿಂಬಲ್ ಇರಬೇಕು, ಇಲ್ಲ ಡಾಲರ್ ಸಿಂಬಲ್ ಇರಬೇಕು. ಥರ್ಡ್ ಒನ್, ಸಾರಿ ಫೋರ್ತ್ ಒನ್, ಕೇಸ್ ಸೆನ್ಸಿಟಿವ್. ಇದು ವೇರಿಯಬಲ್ಸ್ ಜಾವಾಸ್ಕ್ರಿಪ್ಟ್ ಅಲ್ಲಿ ಕೇಸ್ ಸೆನ್ಸಿಟಿವ್ ಆಗುತ್ತೆ. ಅಂದರೆ ಸ್ಮಾಲ್ ಲೆಟರ್ ಮತ್ತು ಕ್ಯಾಪಿಟಲ್ ಲೆಟರ್ ಇದ್ರೆ ಅವೆರಡು ಸೆಪರೇಟ್ ಆಗುತ್ತೆ, ಎರಡು ಡಿಫ್ರೆಂಟ್ ವೇರಿಯಬಲ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ಇದು ವೇರಿಯಬಲ್ಸ್ ಬಗ್ಗೆ. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾವು ಈ ವೇರಿಯಬಲ್ಸ್ ಅಲ್ಲಿ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಡೇಟಾ ಟೈಪ್ಸ್ ಇದೆ ಅದನ್ನ ಜಾವಾಸ್ಕ್ರಿಪ್ಟ್ ಅಲ್ಲಿ ನಾವು ಯಾವ ರೀತಿ ಯೂಸ್ ಮಾಡೋದು ಅಂತ. ಅಂದ್ರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಇಂಟೀಜರ್ ಇದೆ, ಕ್ಯಾರೆಕ್ಟರ್ ಇದೆ, ಅದಕ್ಕೆ ಸೆಪರೇಟ್ ವೇರಿಯಬಲ್ಸ್ ನ ಸೆಪರೇಟ್ ಡೇಟಾ ಟೈಪ್ಗೆ ಸೆಪರೇಟ್ ಕೀವರ್ಡ್ ಯೂಸ್ ಮಾಡ್ತೀವಿ. ಅದನ್ನ ಜಾವಾಸ್ಕ್ರಿಪ್ಟ್ ಅಲ್ಲಿ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಇಷ್ಟುವರೆಗೆ ನೀವು ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ.